ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ ಸೆಟಲ್ ಆದ ಡಾಕ್ಟರ್ ಫಣೀಂದ್ರ ಭೂಷಣ್ ಅವರ ಮನೆಯದು. ರಿಚ್ ಲುಕ್ನಿಂದ ಫ್ಯಾಂಟಾಸ್ಟಿಕ್ ಆಗಿ ಎಷ್ಟೋ ಇಷ್ಟಪಟ್ಟು ಆ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ ಭೂಷಣ್. ತನ್ನ ಹೆಂಡತಿ ಸೌದಾಮಿನಿ, ಮಗಳು ಚಿನ್ನಾರಿ ಅನಾಮಿಕಳ ಜೊತೆ ಸಂತೋಷವಾಗಿ ಇರುತ್ತಿದ್ದರು. ಒಂದು ದಿನ ಆ ಮನೆಯಲ್ಲಿ ರಾತ್ರಿ ಹೊತ್ತು ಬಾಲ್ಕನಿಯಲ್ಲಿ ಚಿಕ್ಕ ಅನಾಮಿಕಳಿಗೆ ಚಂದಮಾಮನನ್ನು ತೋರಿಸುತ್ತಾ ಕೈತುತ್ತನ್ನು ತಿನ್ನಿಸುತ್ತಿರುತ್ತಾಳೆ ಸೌದಾಮಿನಿ. ಅಮ್ಮ, ನಿಜವಾಗಿ ಆ ಚಂದಮಾಮ ಅಷ್ಟು ಅಂದವಾಗಿರ್ತಾನಾ? ಇರ್ತಾನೆ ತಾಯಿ, ಅದಕ್ಕೆ ಅಲ್ವಾ ನಾವು ಮುಟ್ಟಿದರೆ ಅಂದೇ ಹೋಗುತ್ತೆ ಅಂತ ಆಕಾಶದಲ್ಲಿ ಅಲ್ಲಿ ಬಚ್ಚಿಕೊಂಡಿದ್ದಾನೆ. ಅಲ್ಲಿ ಚಂದಮಾಮ ಒಬ್ಬನೇ ಇರ್ತಾನ ಅಮ್ಮ? ಇಲ್ಲ ತಾಯಿ, ನಕ್ಷತ್ರಗಳು ಮೋಡಗಳು ಎಲ್ಲ ಇರುತ್ತೆ. ಅಲ್ಲಿ ಕೂಡ ಭೂಮಿ ನೀರು ಇದೆ. ಅವನ್ನ ನೋಡ್ಬೇಕು ಅಂದ್ರೆ ನಮ್ಮಂಥವರಿಂದ ಸಾಧ್ಯವಿಲ್ಲ. ವಿಜ್ಞಾನಿ ಆಗ್ಬೇಕು, ಒಂದು ಪರಿಶೋಧನೆ ಮಾಡಬೇಕು. ಅಂದ್ರೆ ವಿಜ್ಞಾನಿ ಆಗ್ತೀನಿ, ಚಂದಮಾಮನ ಹತ್ತಿರ ಹೋಗ್ತೀನಿ, ಚಂದಮಾಮನ ಹತ್ತಿರ ಫೋಟೋ ತೆಗಿತೀನಿ ಎಂದು ಚಿಕ್ಕ ಅನಾಮಿಕ ಆಗಲೇ ಗಟ್ಟಿಯಾಗಿ ನಿರ್ಣಯಿಸಿಕೊಳ್ಳುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಸೌದಾಮಿನಿ ಸತ್ತು ಹೋಗುತ್ತಾಳೆ. ಅನಾಮಿಕ ಒಂದು ಪರಿಶೋಧನಾ ಕೇಂದ್ರದಲ್ಲಿ ಜೂನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಮನೆಯಲ್ಲಿ ಒಂದು ರೂಮಿನ ತುಂಬ ಸತ್ತು ಹೋದ ಸೌದಾಮಿನಿಯ ಫೋಟೋಗಳು, ಅವಳು ಗೆದ್ದುಕೊಂಡ ಬಹುಮಾನಗಳು, ಅವಳು ಉಪಯೋಗಿಸಿದ ವಸ್ತುಗಳನ್ನೆಲ್ಲ ತುಂಬಿಸಿಕೊಂಡು ಯಾವಾಗಲೂ ಶುಭ್ರವಾಗಿ ಪ್ರಾಣವಾಗಿ ನೋಡಿಕೊಳ್ಳುತ್ತಾ ಇರ್ತಾನೆ ಅನಾಮಿಕಳ ತಂದೆ. ಒಂದು ದಿನ ಮಾಡರ್ನ್ ಡ್ರೆಸ್ ನಲ್ಲಿ ರೆಡಿಯಾಗಿರುವ ಅನಾಮಿಕಳನ್ನು ಕರೆದುಕೊಂಡು ಆ ರೂಮಿಗೆ ಬರುತ್ತಾನೆ. ತನ್ನ ಹೆಂಡತಿ ಫೋಟೋದ ಮುಂದೆ ಎರಡು ಕ್ಯಾಂಡಲ್ ಬೆಳಗಿಸುತ್ತಾನೆ. ಸೌದಾಮಿನಿ, ನೀನು ಬದುಕಿದ್ದಿದ್ರೆ ಈಗ ಈ ಸಮಯದಲ್ಲಿ ನೀನು ಮಾಡುವ ಹಡಾಹುಡಿ ಸಾಮಾನ್ಯವಾಗಿರ್ತಿರ್ಲಿಲ್ಲ. ಮಗಳು ಮದುವೆಗೆ ಬಂದಿದ್ದಾಳೆ, ಮದುವೆ ಮಾಡುವಂತ ಗಲಾಟೆ ಮಾಡ್ತಾ ಇದ್ದೆ. ಈಗ ನಾನು ಕೂಡ ಮಗಳು ಅನಾಮಿಕಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮದುವೆಗೆ ಒಪ್ಕೊ ಅಂತ ಮಗಳು ಅನಾಮಿಕಳಿಗೆ ನೀನಾದ್ರೂ ಹೇಳು ಸೌದಾಮಿನಿ. ಮಮ್ಮಿ, ನಾನು ಈಗ ಒಂದು ಪರಿಶೋಧನಾ ಕೇಂದ್ರದಲ್ಲಿ ಜೂನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈಗಲೇ ಮದುವೆ ಮಾಡ್ಕೋಬೇಕು ಅಂತ ಇಲ್ಲ. ನಾನು ಸ್ವಂತವಾಗಿ ಒಂದು ರಾಕೆಟ್ನ ತಯಾರು ಮಾಡಿ ಚಂದ್ರನ ಹತ್ತಿರ ಹೋಗಬೇಕು ಅನ್ನೋದೇ ನನ್ನ ಕನಸು, ಕೋರಿಕೆ. ಈಗ ಮದುವೆಯಿಂದ ನನ್ನ ಕನಸನ್ನು ಕರಗಿಸಬೇಡಬೇಡ ಅಂತ, ಕೋರಿಕೆಯನ್ನು ಆರಿಸಬೇಡ ಅಂತ ನೀನಾದರೂ ಹೇಳಮ್ಮ. ಬೇಬಿ, ಚಿಕ್ಕಂದಿನಿಂದ ನಿನಗೆ ಹಿಡಿಸಿದ ಡ್ರೆಸ್ ಕೊಡಿಸ್ದೆ, ನಿನಗೆ ಹಿಡಿಸಿದ ಬುಕ್ಸ್ ಕೊಡಿಸ್ದೆ, ಬ್ಯಾಗ್ ಕೂಡ ಕೊಡಿಸ್ದೆ. ನೀನು ಏನು ಓದ್ಕೋಬೇಕು ಅಂದ್ಕೊಂಡಿದ್ಯೋ ಅದನ್ನು ಓದಿಸ್ದೆ ಕೂಡ. ಆದರೆ ನಿನ್ನ ಮದುವೆ ವಿಷಯದಲ್ಲಿ ಮಾತ್ರ ನಾನು ತಗೊಳ್ಳೋ ನಿರ್ಣಯವೇ ಫೈನಲ್. ಮಾಡ್ಕೋತೀನಿ ಅಪ್ಪ, ಖಚಿತವಾಗಿ ಮದುವೆ ಮಾಡ್ಕೋತೀನಿ. ಆದರೆ ನನ್ನ ಕನಸು ನಿಜವಾದ ದಿನ ನಾನು ಮದುವೆ ಮಾಡ್ಕೋತೀನಿ. ನೋಡಮ್ಮ, ನೀನು ಮೊದಲು ಮದುವೆ ಮಾಡ್ಕೋ, ಆ ನಂತರ ಹುಡುಗ ಒಪ್ಕೊಂಡ್ರೆ ನಿನ್ನ ಕನಸನ್ನು ನಿಜ ಮಾಡ್ಕೋ. ಈಗ ನಾನು ಮಾತ್ರ ನಿನ್ನನ್ನು ನನ್ನ ಕೈಲಿ ಕೊಟ್ಟು ಸತ್ತು ಹೋಗುತ್ತಾ ಹುಡುಗಿನ ಮಾತ್ರ ಮುದ್ದಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸುತ್ತೀನಿ ಅಂತ ಮಾತು ಕೊಡಿ ಅಂತ ಮಾತು ತೆಗೆದುಕೊಂಡ ನಿಮ್ಮ ಮಮ್ಮಿ ಮಾತನ್ನು ಮಾತ್ರ ನಿಲ್ಲಿಸುತ್ತೀನಿ. ಮದುವೆ ಮದುವೆ ಅಂತಿದ್ಯಾ? ನನಗಾಗಿ ಹುಡುಗನ ನೋಡಿಟ್ಟಿದ್ಯಾ ಅಪ್ಪ? ಈಗಲ್ಲ ತಾಯಿ, ಯಾವಾಗಲೋ ಚಿಕ್ಕಂದಿನಲ್ಲಿಯೇ ನೋಡಿದ್ದೀನಿ. ನೀನು ಹುಟ್ಟಿದ್ದು ಈ ಊರಲ್ಲಲ್ಲ, ನಮ್ಮದು ಗೋದಾವರಿ ಪಲ್ ಅನ್ನುವ ಗ್ರಾಮ. ಅಲ್ಲಿ ಪ್ರಸಾದ್ ಅಂತ ನನ್ನ ಸ್ನೇಹಿತನಿದ್ದಾನೆ. ನಾನು ಹೀಗೆ ಈ ಥರ ಬರೋದಕ್ಕೆ ಕಾರಣ ಅವನೇ. ಅವನೇ ಬಹಳ ಸಹಾಯ ಮಾಡಿದ್ದಾನೆ. ಈಗ ನಮ್ಮ ಹತ್ರ ತುಂಬ ದುಡ್ಡಿದೆಯಲ್ಲ ಡ್ಯಾಡಿ, ಅವರು ಕೊಟ್ಟಿದ್ದಕ್ಕಿಂತ ಡಬಲ್ ತ್ರಿಬಲ್ ಕೊಡಿ. ನಾನು ಮಾತ್ರ ಚಂದ್ರನ ಮೇಲಕ್ಕೆ ಹೋಗಲೇಬೇಕು ಅಪ್ಪ, ನನಗೆ ಈಗಲೇ ಮದುವೆ ಬೇಡ ಅಪ್ಪ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ. ಫಣೀಂದ್ರ ತನ್ನ ಹೆಂಡತಿ ಸೌದಾಮಿನಿಯ ಫೋಟೋ ನೋಡುತ್ತಾ ಇರುತ್ತಾನೆ. ಸರಿಯಾಗಿ ಆಗಲೇ ಗೋದಾವರಿಪಲ್ಲಿ ಗ್ರಾಮದಲ್ಲಿ ರೈತ ಕುಟುಂಬಕ್ಕೆ ಸೇರಿದ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರುತ್ತಾರೆ. ಅವರಿಗಿರುವ 10 ಎಕರೆ ಜಮೀನಿನಲ್ಲಿ ತರತರವಾದ ಬೆಳೆಗಳನ್ನು ಬೆಳೆಯುತ್ತಾ ಬಹಳ ಸಂಪಾದಿಸುತ್ತಾ ಬಡವರಿಗೆ ದಾನ ಧರ್ಮ ಮಾಡುತ್ತಾ ಇರ್ತಾರೆ. ಮಾನವ ಸೇವೆಯೇ ಮಾಧವ ಸೇವೆ ಅಂದು ನಂಬಿದ ಕುಟುಂಬ ಅವರದ್ದು. ಅವರಿಗೆ ವಯಸ್ಸು 30 ದಾಟಿದ ಮಗ ರಮೇಶ್ ಇರುತ್ತಾನೆ. ಊರಿನಲ್ಲಿಯೇ ಇರುತ್ತಾ ವ್ಯವಸಾಯ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರ ಜೊತೆ ಸೇರಿಕೊಳ್ಳುತ್ತಾ ಇರುತ್ತಾನೆ. ಚಿಕ್ಕಬಾಬು ಅಂತ ಅವರೆಲ್ಲ ಪ್ರೇಮದಿಂದ ರಮೇಶ್ನನ್ನು ಕರೆಯುತ್ತಾ ಇರುತ್ತಾರೆ. ಒಂದು ದಿನ ಪ್ರಸಾದ್, ಫಣೀಂದ್ರ ಭೂಷಣ್ ಇಬ್ಬರು ಫೋನ್ನಲ್ಲೇ ಮಾತಾಡ್ಕೋತಾರೆ. ತನ್ನ ಮಗಳು ಅನಾಮಿಕಳ ಫೋಟೋ ಕಳಿಸುತ್ತಾನೆ ಭೂಷಣ್. ಪ್ರಸಾದ್ ಕೂಡ ತನ್ನ ಮಗ ರಮೇಶನ ಫೋಟೋನ ಕಳಿಸುತ್ತಾನೆ. ಅನಾಮಿಕಳಿಗೆ ರಮೇಶ್ ಫೋಟೋ ತೋರಿಸುತ್ತಾನೆ ಭೂಷಣ್. ರಮೇಶ್ಗೆ ಅನಾಮಿಕಳ ಫೋಟೋ ತೋರಿಸ್ತಾನೆ ಪ್ರಸಾದ್. ಅನಾಮಿಕ ತನ್ನ ಅಭಿಪ್ರಾಯ ಏನೂ ಹೇಳುವುದಿಲ್ಲ. ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಫಣೀಂದ್ರ ಅನಾಮಿಕಳನ್ನು ಕರೆದುಕೊಂಡು ಪ್ರಸಾದ್ ಅವರ ಮನೆಗೆ ಬರ್ತಾನೆ. ಎಲ್ಲ ವಿಷಯಗಳು ಮಾತಾಡಿಕೊತಾರೆ. ನಾನೊಂದ್ಸಲ ರಮೇಶ್ ಅವರ ಹತ್ರ ಏಕಾಂತವಾಗಿ ಮಾತಾಡಬೇಕು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಸ್ವಲ್ಪ ದೂರದಲ್ಲಿರುವ ಹೂವಿನ ತೋಟದ ಹತ್ತಿರ ಕರೆದುಕೊಂಡು ಬರ್ತಾನೆ. ಆಗ ಅನಾಮಿಕ ತನ್ನ ಕನಸಿನ ಬಗ್ಗೆ, ತನ್ನ ಓದಿನ ಬಗ್ಗೆ ಹೇಳುತ್ತಾಳೆ.
ನೋಡು ಅನಾಮಿಕಾ, ನೀನು ಬೇರೆ ದೇಶದಲ್ಲಿ ಇರ್ಬೋದು, ದೊಡ್ಡದಾಗಿ ಓದ್ಕೊಂಡು ಕೂಡ ಇರ್ಬೋದು, ಆದ್ರೆ ನೀನ್ ನನಗೆ ಹಿಡಿಸಿದ್ಯ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಎಂತಹ ಅಭ್ಯಂತರವೂ ಇಲ್ಲ. ನಾನು ಹೆಚ್ಚಾಗಿ ಓದ್ಕೊಂಡಿಲ್ಲ, ಆದ್ರೆ ನಿನ್ನ ಓದು, ನಿನ್ನ ಕನಸು, ನಿನ್ನ ಆಶಯ ನನಗೆ ತುಂಬಾ ಹಿಡಿಸಿದೆ. ನಮಗೆ ಒಂದು ಮಾವಿನ ತೋಟ ಇದೆ, ಅದರಲ್ಲೊಂದು ಗೆಸ್ಟ್ ಹೌಸ್ ಕೂಡ ಇದೆ. ನಿನ್ ಜೊತೆ ಮದುವೆ ಬೇಡ ಅಂತ ನಾನು ಅಂತ ಇದ್ರೆ ನೀನೇನೋ ಗೆಸ್ಟ್ ಹೌಸ್ ಅಂತಿದ್ಯಾ? ನನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಕನಸನ್ನು ಆಶೆಯನ್ನು ನೆರವೇರಿಸ್ಕೋತೀಯೋ ಇಲ್ಲ ಅಂತ, ಓದ್ಕೊಂಡಿಲ್ಲ ಅಂತ, ಹಿಡಿಸ್ಲಿಲ್ಲ ಅಂತ ಹೇಳಿ ಮತ್ತೊಂದು ಹುಡುಗನನ್ನು ಮದುವೆ ಮಾಡಿಕೊಂಡು ನಾಶ ಮಾಡ್ಕೋತೀಯೋ ನಿನ್ನ ಇಷ್ಟ ಅನಾಮಿಕಾ. ರಮೇಶ್ ಅಂದ ಮಾತಿಗೆ ಅನಾಮಿಕಾ ಆಲೋಚನೆಯಲ್ಲಿ ಬೀಳುತ್ತಾಳೆ. ನಮಗಿರುವ ಗೆಸ್ಟ್ ಹೌಸ್ನಲ್ಲಿ ನಿನಗೇನು ಬೇಕು ಹೇಳು, ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ನೀನು ರಾಕೆಟನ್ನು ತಯಾರು ಮಾಡು, ಚಂದ್ರಮಂಡಲಕ್ಕೆ ಹೋಗಿ ಬಾ. ನೀನು ಮಾಡಬೇಕು ಅಂದ್ಕೊಂಡಿರೋದನ್ನು ಮಾಡಿ ಸಾಧಿಸಬೇಕು ಅಂತ ನಾನು ಮನಸಾರೆ ಅಂದ್ಕೋತೀನಿ. ಅವನ್ನು ನೀನು ಸಾಧಿಸು ಅನಾಮಿಕಾ. ನಿಮ್ಮ ಅಮ್ಮನವರು ಒಪ್ಕೋತಾರ? ಮತ್ತೆ ನಮ್ಮ ಅಮ್ಮ ಅಪ್ಪಂಗೆ ಮಗಳಾದರೂ ಸೊಸೆಯಾದರೂ ನೀನೇ, ಹೇಳಿದರೆ ಅವರು ಅರ್ಥ ಮಾಡ್ಕೋತಾರೆ ಎಂದು ಹೇಳಿದ್ದರಿಂದ ಅನಾಮಿಕಾ ರಮೇಶ್ನ ಜೊತೆ ಮದುವೆಗೆ ಒಪ್ಕೋತಾಳೆ. ಅಂದುಕೊಂಡ ಹಾಗೆ ರಮೇಶಿಗೆ ಅನಾಮಿಕಳಿಗೆ ಮದುವೆ ನಡೆಯುತ್ತದೆ. ಅನಾಮಿಕಾ ತೋಟದಲ್ಲಿರುವ ಗೆಸ್ಟ್ ಹೌಸ್ನಲ್ಲಿ ರಾತ್ರಿ ಹಗಲು ಕಷ್ಟಪಡುತ್ತಾ ಒಂದು ರಾಕೆಟನ್ನು ತಯಾರು ಮಾಡ್ತಾಳೆ. ಚಂದ್ರನ ಮೇಲೆ ಹೋಗುವ ಸಮಯ ಬರುತ್ತದೆ. ಅತ್ತೆ ಮಾವಂದಿರ ಆಶೀರ್ವಾದದಿಂದ, ಗಂಡ ರಮೇಶನ ಸಹಕಾರದಿಂದ ಅನಾಮಿಕಾ ರಾಕೆಟ್ ಒಳಗೆ ಹತ್ತುತ್ತಾಳೆ. ಆಗ ಶಾರದಾ ಹೀಗನ್ನುತ್ತಾಳೆ, ಸೊಸೆ ಅಷ್ಟು ದೂರ ನೀನೊಬ್ಬಳನ್ನೇ ಕಳಿಸ್ಬೇಕು ಅಂದರೆ ಮನಸ್ಸು ಬರ್ತಾ ಇಲ್ಲಮ್ಮ, ನಾನು ಕೂಡ ಬರ್ತೀನಿ, ಇರು. ಮಗು ರಮೇಶು, ಕಾರ್ ತೆಗಿ. ಕಾರ್ ಏನಕ್ಕಮ್ಮ, ಮತ್ತೆ ಬರೋದಕ್ಕೆ ಎಷ್ಟು ದಿನ ಆಗುತ್ತೋ ಏನೋ, ಎರಡು ಮೂರು ಜೊತೆ ಬಟ್ಟೆ ಇಟ್ಕೋತೀನಿ, ಹಾಗೆ ದಾರಿಯಲ್ಲಿ ತಿನ್ನೋದಕ್ಕೆ ಚಪಾತಿಗಳು, ಪೂರಿಗಳು, ಸ್ವಲ್ಪ ಚಿಕನ್ ಕೋರಿ, ಉಪ್ಪಿನಕಾಯಿ ಕೂಡ ತಗೊಂಬರ್ತೀನಿ ಎಂದು ಶಾರದಾ ಲಿಸ್ಟೆಲ್ಲ ಹೇಳುತ್ತಿದ್ದರೆ ಅನಾಮಿಕಾ ನಗುತ್ತಾಳೆ. ಅವೆಲ್ಲ ಬೇಡ ಅತ್ತೆ, ಹಾಗೆ ಬಂದ್ಬಿಡಿ ಎಂದು ಹೇಳುತ್ತಲೇ ಶಾರದಾ ಕೂಡ ಆ ರಾಕೆಟ್ ಒಳಗೆ ಹತ್ತುತ್ತಾಳೆ. ಆ ರಾಕೆಟ್ ಜುಮ್ ಅಂತ ಆಕಾಶದೊಳಗೆ ಕರೆದುಕೊಂಡು ಹೋಗ್ತಾ ಇರುತ್ತೆ. ಅನಾಮಿಕಾ ಎಲ್ಲ ನೋಡುತ್ತಾ ಇರುತ್ತಾಳೆ. ಕದಲುತ್ತಿರುವ ಮೇಘಗಳು, ತಿರುಗುತ್ತಿರುವ ಗ್ರಹಗಳು ಎಲ್ಲ ಕಾಣಿಸುತ್ತಾ ಇರುತ್ತದೆ. ರಾಕೆಟ್ ಹಾಗೆ ತೂರಿ ಹೋಗಿ ಚಂದ್ರಮಂಡಲದ ಮೇಲೆ ಇಳಿಯುತ್ತದೆ. ಚಂದ್ರನ ಮೇಲೆ ಅತ್ತೆ ಸಸ್ಯರು ಕಾಲಿಡುತ್ತಾರೆ. ಕೆಲವು ಫೋಟೋಸ್ ತೆಗೆದು ತಿರುಗಿ ರಾಕೆಟ್ ಹತ್ತಿ ಮನೆಗೆ ತಿರುಗಿ ಬರುತ್ತಾರೆ ಅನಾಮಿಕಾ ಶಾರದಾ. ಆ ಊರಿನಲ್ಲಿ ಅವರದ್ದು ಬಹಳ ಬಡ ಕುಟುಂಬ. ಪ್ರಸಾದ್ ರಮೇಶ್ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಇದ್ದುದರಲ್ಲಿಯೇ ಚಿಕ್ಕದಂತಹ ಮನೆಯಲ್ಲಿ ಸಂತೋಷವಾಗಿ ಜೀವಿಸುತ್ತಿದ್ದರು. ಅತ್ತೆ ಸೊಸೆಯರು ಕೂಡ ತಲಾ ಒಂದು ಕೆಲಸ ಮಾಡಬೇಕು ಎಂದುಕೊಳ್ಳುತ್ತಾರೆ ಹೊರತು ಅವರಿಗೆ ಎಲ್ಲಿಯೂ ಸರಿಯಾದ ಕೆಲಸ ಸಿಕ್ಕುವುದಿಲ್ಲ. ಅದರಿಂದ ಅತ್ತೆ ಸೊಸೆಯರು ದುಃಖ ಪಡುತ್ತಾ ಜಗಲ ಮೇಲೆ ಕೂತ್ಕೊಂಡಿರ್ತಾರೆ. ಕತ್ತಲಾಗುತ್ತದೆ. ಅತ್ತೆ, ಕತ್ತಲಾಯ್ತತ್ತೆ. ನಂಗೂ ಕಣ್ಣಿದೆಯೇ ಸೊಸೆ, ಕಾಣಿಸ್ತಾ ಇದೆ ಬಿಡು. ಕೂಲಿ ಕೆಲಸಕ್ಕೆ ಹೋದ ಮಾವಯ್ಯ ನಮ್ಮವರು ಮನೆಗೆ ಬರೋ ಟೈಮ್ ಆಯ್ತು. ಬೈಗುಳ ಏಟು ತಿನ್ನೋದಕ್ಕೆ ಸಿದ್ಧವಾಗಿರು ಸೊಸೆ. ಎಷ್ಟು ತಿರುಗಿದ್ರು, ಎಷ್ಟು ಹುಡುಕಿದ್ರು ಎಲ್ಲಿಯೂ ಕೆಲಸ ಸಿಗ್ತಾ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳದೆ ತಂದೆ ಮಗ ನಮ್ಮನ್ನು ಹೇಗಂದ್ರೆ ಹಾಗೆ ಬೈತಾ ಇರ್ತಾರತ್ತೆ ಎಂದು ಅನ್ನುತ್ತಿರುವಾಗಲೇ ಕೂಲಿ ಕೆಲಸಕ್ಕೆ ಹೋದ ತಂದೆ ಮಗ ಪ್ರಸಾದ್ ರಮೇಶ್ ಮನೆಗೆ ತಿರುಗಿ ಬರುತ್ತಾರೆ. ಅತ್ತೆ ಸೊಸೆಯರು ಅವರಿಗೆ ಅನ್ನ ಹಾಕುತ್ತಾರೆ. ಇಬ್ಬರು ಸಂತೋಷವಾಗಿ ತಿಂತಾ ಇರ್ತಾರೆ. ಅನಾಮಿಕಾ ಕುಡಿಯೋದಕ್ಕೆ ವಾಟರ್ ಬಾಟಲ್ ತಂದು ಅವರ ಮುಂದೆ ಇಡ್ತಾಳೆ. ಆಗ ಶಾರದಾ ಹೀಗಂತಾಳೆ, ಸೊಸೆ ತಂದೆ ಮಕ್ಕಳಿಗೆ ತಿಂದಿದ್ದು ಪೂರ್ತಿಯಾಗಿದೆ, ನೀನು ಹೋಗಿ ಹೊರಗೆ ಅಂಗಳದಲ್ಲಿ ಮಂಚ ಹಾಕು. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಹೊರಗೆ ಬರ್ತಾಳೆ. ಶಾರದಾ ಹೇಳಿದಾಗೆ ಎರಡು ಮಂಚವನ್ನು ಅಂಗಳದಲ್ಲಿ ಹಾಕುತ್ತಾಳೆ ಅನಾಮಿಕಾ. ತಂದೆ ಮಗ ಮಂಚದಲ್ಲಿ ಕೂತ್ಕೋತಾರೆ. ಹೋಗಿ ತಿನ್ನಿ ಎಂದು ಪ್ರಸಾದ್ ಹೇಳಿದ್ದರಿಂದ ಶಾರದಾ ಅನಾಮಿಕಾ ಇಬ್ಬರು ಮನೆಯೊಳಗೆ ಬರ್ತಾರೆ. ಇರುವ ಅನ್ನವೆಲ್ಲ ಸೊಸೆ ಅನಾಮಿಕಳಿಗೆ ಹಾಕ್ತಾಳೆ ಅತ್ತೆ ಶಾರದಾ. ಅದನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ. ಅತ್ತೆ, ಇರೋದೆಲ್ಲ ನನಗೆ ಹಾಕಿದ್ರೆ ಮತ್ತೆ ನಿಮಗೇನು? ನನಗೇನಾಗಲ್ಲ ಸೊಸೆ, ನೀನು ತಿನ್ನು. ಬಸರಿ ಆಗಿರೋ ಸೊಸೆಗೆ ಹೊಟ್ಟೆ ತುಂಬ ಅನ್ನ ಹಾಕದೆ ಇದ್ರು ಎರಡು ಹೊತ್ತು ಅನ್ನ ಖಾರ ಕೂಡ ಕೊಡಲಾರದೆ ಹೋಗ್ತಾ ಇದ್ದೀನಿ ಎಂದು ದುಃಖ ಪಡುತ್ತಾ ಕಣ್ಣೀರು ಹಾಕುತ್ತಾಳೆ ಶಾರದಾ. ಆ ಮಾತು ಕೇಳಿ ಅನಾಮಿಕಾ ಆಶ್ಚರ್ಯದಿಂದ ಅತ್ತೆ ಕಡೆ ನೋಡುತ್ತಾಳೆ. ಆ ನೋಟವನ್ನು ಅರ್ಥ ಮಾಡಿಕೊಂಡ ಶಾರದಾ ಹೀಗಂತಾಳೆ, ನನಗೆ ಹೇಗೆ ಗೊತ್ತಾಯ್ತು ಅಂದ್ಕೋತಾ ಇದೀಯ ಅನಾಮಿಕಾ? ನಾನು ಹೇಳ್ದೆ ಹೋದ್ರು ಅರ್ಥ ಮಾಡಿಕೊಂಡ ನಿಮ್ಮಲ್ಲಿ ನನಗೆ ನಮ್ಮಮ್ಮ ಕಾಣಿಸ್ತಿದ್ದಾರೆ ಅತ್ತೆ. ನಾನು ನಿನಗೆ ಅಮ್ಮ ಅಲ್ದಿದ್ರು ಯಾವತ್ತಿನ ಹಾಗೆ ನಿನ್ನ ಅತ್ತೆ ಹಾಗೆ ಇರ್ತೀನಿ ಅಂತ ನೀನು ನಿನ್ನ ಬಸರೆ ವಿಷಯ ಹೇಳಲಿಲ್ಲಲ್ಲ ಅನಾಮಿಕಾ. ಆಗಲೇ ಅಂಗಳದಲ್ಲಿ ಮಂಚದ ಮೇಲೆ ಕುಳಿತುಕೊಂಡ ಪ್ರಸಾದನಿಗೆ ನೀರು ಕುಡಿಯಬೇಕು ಅನಿಸಿದ್ದರಿಂದ ಮನೆಯೊಳಗೆ ಬರ್ತಾ ಇರ್ತಾನೆ. ಅತ್ತೆ ಸೊಸೆಯರ ಮಾತು ಕೇಳಿ ಬಾಗಿಲ ಹತ್ರವೇ ನಿಂತು ಬಿಡುತ್ತಾನೆ ಪ್ರಸಾದ್. ನಾನು ಬಸರಿ ಅದ ವಿಷಯ ನಿಮಗೆ ಹೇಳಿದ್ರೆ ನೀವು ಮಾವಯ್ಯಂಗೆ ಅವರಿಗೆ ಹೇಳ್ತೀರಾ? ಕಟ್ಟಿಕೊಂಡ ಹೆಂಡತಿನ ಕಣ್ಣಿನ ಬೆಳಕಾಗಿ ನೋಡ್ಕೋಬೇಕು ಅನ್ನೋದು ತಿಳಿಯದೆ, ಕೆಲಸವಿಲ್ಲದೆ, ನಮಗೆ ಅನ್ನ ಹಾಕೋದಕ್ಕೆ ಇಷ್ಟವಿಲ್ಲದೆ ಆ ತಂದೆ ಮಕ್ಕಳು ಹುಟ್ಟುವ ಮಗುಗೆ ಖರ್ಚು ಎಲ್ಲಿ ಮಾಡಬೇಕು ಅಂತ ಭಯಪಟ್ಟು
ಹೊಟ್ಟೆಲಿರುವ ಮಗುವನ್ನೇ ಸಾಯಿಸ್ಬಿಡ್ತಾರೆ ಏನೋ ಅಂತ ಭಯವಾಗಿ ಹೇಳಲಿಲ್ಲ ಅತ್ತೆ. ಬಾಗಿಲ ಹತ್ತಿರ ನಿಂತ ಪ್ರಸಾದ್ ಸೊಸೆ ಕಣ್ಣೀರಿನ ಮಾತನ್ನು ಕೇಳಿ ಅವನ ಮನಸ್ಸು ಕರಗಿ ಹೋಗುತ್ತದೆ. ಕಣ್ಣೀರು ಹಾಕುತ್ತಾನೆ. ತಾನು ಮಾಡಿದ ತಪ್ಪಿಗೆ ಅತ್ತೆ ಸೊಸೆಯರನ್ನು ಅಂದ ಮಾತಿಗೆ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಪ್ರಸಾದ್. ಸೊಸೆ, ಆ ತಂದೆ ಮಕ್ಕಳ ಕಷ್ಟ ಅದಲ್ಲಮ್ಮ. ಇಬ್ಬರು ಕಷ್ಟಪಟ್ಟರೆ ಈ ದಿನ ತಿಂತಾ ಇದ್ದೀವಿ. ನಾವಿಬ್ರು ಕೈಲಾದಷ್ಟು ಕೆಲಸ ಮಾಡಿದ್ರೆ ಆ ದುಡ್ಡಾದರೂ ನಮ್ಮ ಕೈಲಿ ಉಳಿಯುತ್ತಲ್ಲ. ಸ್ವಲ್ಪ ದುಡ್ಡು ಕೂಡಿಡುವವರು ಆಗ್ತೀವಲ್ಲ ಅಂತಾನೆ ಆ ಆಲೋಚನೆ ಬಿಟ್ಟು ನಮ್ಮನ್ನ ಕಷ್ಟ ಕೊಡಬೇಕು ಅಂತ ಇಲ್ವೇ ಸೊಸೆ ಎಂದು ಶಾರದ ಮಾತನಾಡಿಕೊಳ್ಳುತ್ತಾ ಇರುವುದನ್ನು ಬಾಗಿಲ ಹತ್ತಿರ ನಿಂತ ಪ್ರಸಾದ್ ಕಣ್ಣೀರು ಹಾಕಿಕೊಂಡು ಮಂಚದಲ್ಲಿ ಕುಳಿತುಕೊಂಡ ಮಗ ರಮೇಶ್ ಹತ್ತಿರ ಬರ್ತಾನೆ. ಏನು ಮಾತನಾಡದೆ ಅಲ್ಲಿಂದ ಮಗನನ್ನು ಕರೆದುಕೊಂಡು ಬಾಗಿಲ ಹತ್ತಿರ ಬರ್ತಾನೆ. ಆಗ ಅನಾಮಿಕ ದುಃಖ ಪಡುತ್ತಾ ಹೀಗನ್ನುತ್ತಾಳೆ, ಏನು ಅತ್ತೆ, ನಿಮ್ಮ ಹಾಗೆ ಅರ್ಥ ಮಾಡಿಕೊಳ್ಳೋ ವಯಸ್ಸು ಅನುಭವ ನಂಗೆ ಎರಡೂ ಇಲ್ಲ, ಇನ್ನು ಬರಲ್ಲ ಕೂಡ. ಅದಕ್ಕೆ ನಾನು ತಾಯಿ ಆಗ್ತೀನಿ ಅನ್ನೋ ವಿಷಯ ಅವರಿಗೆ ಹೇಳಲಿಲ್ಲ. ಪ್ರತಿ ಹೆಂಡತಿ ತಾನು ತಾಯಿ ಆಗ್ತೀನಿ ಅನ್ನೋ ವಿಷಯ ಗಂಡನಿಗೆ ಹೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ. ಆದರೆ ನಾನು ನನ್ನ ಗಂಡನಿಗೆ ಹೇಳಬೇಕು ಅಂದರೆ ನನಗೆ ಭಯವಾಗ್ತಿದೆ ಅತ್ತೆ. ಆ ಮಾತು ಕೇಳಿ ರಮೇಶ್ ಕೂಡ ಕಣ್ಣೀರು ಹಾಕೋತಾನೆ. ಒಂದು ಕ್ಷಣದ ನಂತರ ತಂದೆ ಮಗ ಮನೆಯೊಳಗಿರುವ ಅತ್ತೆ ಸೊಸೆರ ಹತ್ತಿರ ಬರುತ್ತಾನೆ. ರಮೇಶ್ ಅನಾಮಿಕಳ ಕೈಯನ್ನು ಅನ್ನ ಇರೋ ಪ್ಲೇಟನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದು ಜಗಲಿ ಮೇಲೆ ಕೂರಿಸಿ ಅನ್ನ ತಿನ್ನಿಸುತ್ತಾ ಇರ್ತಾನೆ. ಇದೆಲ್ಲ ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ. ಇನ್ನು ಮನೆಯಲ್ಲಿರುವ ಪ್ರಸಾದ್ ಶಾರದಳ ಹತ್ತಿರ ಕರೆದುಕೊಂಡು ಹೀಗಂತಾನೆ, ಶಾರದ, ಅನ್ನಬಾರದ ಮಾತನ್ನೊಂದು ನಿಮ್ಮ ಅತ್ತೆ ಸೊಸೆಯಂದಿರಿಗೆ ಎಷ್ಟೋ ಕಷ್ಟ ಕೊಟ್ಟೆ ಅಲ್ಲ, ಆದರೆ ನೀನು ನನ್ನನ್ನು ಅರ್ಥ ಮಾಡಿಕೊಂಡೆ ನೋಡು. ನೀನು ನನ್ನ ಹೆಂಡತಿಯಲ್ಲ ಶಾರದ, ನನ್ನ ಅದೃಷ್ಟ ಎಂದು ಪ್ರಸಾದ್ ನಗುತ್ತಾನೆ. ಶಾರದ ನಾಚಿಕೆ ಪಡ್ತಾ ಇರ್ತಾಳೆ. ರಮೇಶ್ ಅನಾಮಿಕಳಿಗೆ ಅನ್ನವೆಲ್ಲವೂ ತಿನ್ನಿಸುತ್ತಾನೆ. ಒಂದು ಅರ್ಧ ಗಂಟೆಯ ನಂತರ ಅತ್ತೆ ಸೊಸೆ ಒಂದು ಮಂಚದಲ್ಲಿ, ತಂದೆ ಮಗ ಒಂದು ಮಂಚದಲ್ಲಿ ಕೂತ್ಕೋತಾರೆ. ಸೊಸೆ ಈಗ ಹೇಗೂ ಬಸರಿಯಾಗಿದ್ದಾಳೆ, ಆದ್ರಿಂದ ನಾನು ಹಗಲು ರಾತ್ರಿ ಕಷ್ಟಪಡ್ತೀನಿ. ಶಾರದ, ನೀನು ಮಾತ್ರ ಕಣ್ಣಿಗೆ ರೆಪ್ಪೆ ಹಾಗೆ ಸೊಸೆ ಹತ್ರನೇ ಇರಬೇಕು. ಮಾವಯ್ಯ, ಈ ಕೂಲಿ ಕೆಲಸ ಏನು ಸಾಕು, ಏನಾದರೂ ವ್ಯಾಪಾರ ಮಾಡೋಣ. ಏನು ವ್ಯಾಪಾರ ಮಾಡೋಣ ಸೊಸೆ? ಇನ್ನು ವ್ಯಾಪಾರದ ಬಗ್ಗೆ ನಾಲ್ವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರಿಗೆ ತೋಚಿದ್ದು ಅವರು ಹೇಳ್ತಾ ಇರ್ತಾರೆ. ಆದರೆ ಅದರಲ್ಲಿ ಯಾವುದು ಹೊಸದಾಗಿಲ್ಲ, ಯಾವುದು ಸಕ್ಸಸ್ ಆಗುವ ಹಾಗೆ ಕೂಡ ಇಲ್ಲ. ಯಾವ ವ್ಯಾಪಾರದ ಮೇಲೆ ಜೀವನಾಧಾರ ಕಾಣಿಸುವುದಿಲ್ಲ ಅವರಿಗೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬಸರಿಯಾದ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತದೆ. ತನ್ನ ಐಡಿಯಾವನ್ನು ಮಿಕ್ಕ ಕುಟುಂಬ ಸಭ್ಯರೆಲ್ಲರಿಗೂ ಹೇಳುತ್ತಾಳೆ. ಆದರೆ ಸೊಸೆ, ಉಪ್ಪಿನಕಾಯಿ ಬಹಳ ಇದೆ ಅಲ್ವಾ? ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿ, ಉಪ್ಪಿನಕಾಯಿ, ನೆಲ್ಲಿಕಾಯಿ, ಟೊಮೆಟೊ ಉಪ್ಪಿನಕಾಯಿ ಅಲ್ಲ ಅತ್ತೆ. ಆ ಉಪ್ಪಿನಕಾಯಿ ಮಾರೋ ಸಂಸ್ಥೆಗಳು ಬಹಳನೇ ಇವೆ. ನಾವು ಇಟ್ಟರೆ ಅದು ನಡೆಯೋಲ್ಲ. ಅದಕ್ಕೆ ಅಂತ ನಾವು ನಾನ್ ವೆಜ್ ಉಪ್ಪಿನಕಾಯಿ ಮಾಡಿ ಮಾರೋಣ. ಅಂದರೆ ಚಿಕನ್ನು ಮಟನ್ನು ಅಷ್ಟೇನಾ ಅನಾಮಿಕ? ಹೌದು ರೀ, ಮಟನ್ ಚೂರನ್ನು ಪಕ್ಕಕ್ಕಿಟ್ಟು ಮೊದಲು ಚಿಕನ್ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋಣ. ಇದರಲ್ಲಿ ನಾವು ವಿಜಯ ಸಾಧಿಸ್ತೀವಿ ಸೊಸೆ. ತಪ್ಪದೆ ಮಾವಯ್ಯ, ಈ ದಿನದಲ್ಲಿ ಚಿಕನ್ ಬೆಲೆ ಏರ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅಂತಹದ್ದರಲ್ಲಿ ನಮ್ಮಂತಹ ಬಡ ಮನುಷ್ಯರು ಚಿಕನ್ ಕೊಳ್ಳೋದಕ್ಕೆ ಆಲೋಚನೆ ಮಾಡ್ತಾ ಇರ್ತಾರೆ. ಅವನ ಸಂಪಾದಿಸುವುದರಲ್ಲಿ ಅವರಲ್ಲಿ 200 ರೂಪಾಯಿ ಚಿಕನ್ಗಾಗಿ ಕೂಲ್ ಡ್ರಿಂಕ್ಸ್ಗೆ ಖರ್ಚು ಮಾಡ್ತಾ ಇರ್ತಾರೆ. ನಾವು ಅದೇ 200 ರೂಪಾಯಿಗೆ 500 ಗ್ರಾಮ್ ಚಿಕನ್ ಉಪ್ಪಿನಕಾಯಿ ಮಾರಾಟ ಮಾಡಿದ್ವಿ ಅಂದ್ಕೊಳ್ಳಿ, ನಾವು ಅವ್ರಿಗೆ ಇಷ್ಟವಾದ ಕೂಲ್ ಡ್ರಿಂಕ್ಸ್ ಫ್ರೀ ಅಂತ ಹೇಳೋಣ. ಮಾವಯ್ಯ, ನೀನು ಹೇಳೋದು ಕೇಳ್ತಾ ಇದ್ರೆ ಇಲ್ಲಿ ನಮಗೆ ಲಾಭ ಅನಿಸುವ ಹಾಗೆ ಅನಿಸ್ತಿಲ್ವಲ್ಲ ಅನಾಮಿಕ? ಯಾಕಿಲ್ಲ ರೀ, 200 ರೂಪಾಯಿ ಕೊಟ್ಟು ಚಿಕನ್ ತಗೊಂಡು ಹೋಗಿ ಬೇಯಿಸ್ಕೊಂಡು ದಿನಕ್ಕೆ 1 ಹೊತ್ತು ಇಲ್ಲ ಅಂದರೆ 2 ಹೊತ್ತು ಹೊಟ್ಟೆ ತುಂಬ ತಿಂತಾನೆ, ಕೂಲ್ ಡ್ರಿಂಕ್ಸ್ ಕುಡಿತಾನೆ. ಅದೇ ನಮ್ಮ ಹತ್ರ ಉಪ್ಪಿನಕಾಯಿ ತಗೊಂಡ್ರೆ ಅವನಿಗೆ ಬೇಕಾದಷ್ಟು ದಿನ ತಿಂತಾನೆ ಎಂದು ಹೇಳಿದ ಅನಾಮಿಕಳ ಆಲೋಚನೆ ಎಲ್ಲರಿಗೆ ಹಿಡಿಸುತ್ತದೆ. ಅದರಿಂದ ಪ್ರಸಾದ್ ತಿಳಿದವರ ಹತ್ತಿರ ಸ್ವಲ್ಪ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡು ಚಿಕನ್ ಉಪ್ಪಿನಕಾಯಿಗೆ ಬೇಕಾದ ಸಾಮಾನೆಲ್ಲ ತರುತ್ತಾನೆ. ಅತ್ತೆ ಸೊಸೆಯರು ಚಿಕನ್ ಉಪ್ಪಿನಕಾಯಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಚಿಕನ್ ಉಪ್ಪಿನಕಾಯಿಯನ್ನು ಮಾಡಿ ಟ್ಯಾಗ್ಗಳನ್ನು ಹಾಕಿ ಚಿಕ್ಕ ಬಾಟಲಿಗಳಲ್ಲಿ ಚಿಕ್ಕ ಡಬ್ಬಿಗಳಲ್ಲಿ ಇಡುತ್ತಾರೆ. ಆ ಬಾಟಲ್ಗಳನ್ನು ಡಬ್ಬಗಳನ್ನು ತೆಗೆದುಕೊಂಡು ಒಂದು ಮರದ ಹತ್ತಿರ ಒಂದು ಚಿಕ್ಕ ಟೆಂಟ್ ಹಾಕಿಕೊಂಡು ಅವರು ತಯಾರು ಮಾಡಿದ ಚಿಕನ್ ಡಬ್ಬಿಗಳನ್ನು ಬಾಟಲ್ಗಳನ್ನು ಎಲ್ಲವನ್ನು ಆ ಟೆಂಟ್ ಒಳಗೆ ಇಟ್ಟುಕೊಂಡು ಆ ಕುಟುಂಬ ಸಭ್ಯರೆಲ್ಲರೂ ಮಾರ್ತಾ ಇರ್ತಾರೆ. ಜೀವನದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಹೊಸ ಮನೆ, ಹೊಸ ಕಾರು, ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಂಡು ತಮ್ಮ ಮಗಳ ಭವ್ಯಗಳನ್ನು ಒಂದು ರಿಚ್ ಸ್ಕೂಲಲ್ಲಿ ಓದಿಸುತ್ತಾ ಇರುತ್ತಾಳೆ ಅನಾಮಿಕ. ಕಷ್ಟೇ ಫಲ ಅನ್ನುವ ಮಾತನ್ನು ಈ ಕುಟುಂಬ ನಿಜ ಮಾಡುತ್ತದೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.